ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯಾಭೂತಿ ಧ್ರುವಾ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಯಯಾತಿಯು ವೈರಾಗ್ಯವನ್ನು ಹೊಂದಿ ಪುರುವಿಗೆ ತಿರುಗಿ ಯೌವನವನ್ನು ಕೊಟ್ಟು ಅವನಿಗೆ ಪಟ್ಟವನ್ನು ಕಟ್ಟಿ ವನಕ್ಕೆ ಹೋದುದು, ಯದು ಮೊದಲಾದವರ ವಂಶಕ್ರಮವು ಎಂಬ 79ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ರಾಜಶ್ರೇಷ್ಠನಾದ ಯಯಾತಿಯು ಪುರುವಿನ ಯೌವನವನ್ನು ತಾನು ಪಡೆದು ರೂಪ ಯೌವನಗಳಿಂದ ಕೂಡಿದ ವಯಸ್ಸುಳ್ಳವನಾಗಿ ಸಂತೋಷದಿಂದ ತನ್ನ ಆಶೆಗೂ ಉತ್ಸಾಹಕ್ಕೂ ಕಾಲಕ್ಕೂ ದೇಹಸುಖಕ್ಕೂ ತಕ್ಕಂತೆಯೂ ಧರ್ಮಕ್ಕೆ ವಿರೋಧವಿಲ್ಲದಂತೆಯೂ ಬೇಕಾದ ಸುಖಗಳನ್ನು ಅನುಭವಿಸಿದನು. ಆಗ ಆತನು ಯಜ್ಞದಿಂದ ದೇವತೆಗಳನ್ನು ಶ್ರಾದ್ದಾದಿಗಳಿಂದ ಪಿತೃದೇವತೆಗಳನ್ನು ತೃಪ್ತಿ ಹೊಂದಿಸಿದನು. ಅತಿಥಿಗಳಿಗೆ ಅಪೇಕ್ಷಿತವಾದವುಗಳನ್ನೆಲ್ಲ ಕೊಟ್ಟು ಸಂತೋಷಗೊಳಿಸಿದನು. ದಾನಗಳಿಂದ ಬ್ರಾಹ್ಮಣರನ್ನು, ಅನ್ನಪಾನಗಳಿಂದ ಅತಿಥಿಗಳನ್ನು, ಧನಧಾನ್ಯಾದಿ ರಕ್ಷಣೆಗಳಿಂದ ವೈಶ್ಯರನ್ನು, ಕಾಠಿಣ್ಯವನ್ನು ತೋರಿಸದೆ ಕಾರುಣ್ಯದಿಂದ ಶೂದ್ರರನ್ನು, ನ್ಯಾಯದಂಡನದಿಂದ ಚೋರರನ್ನು, ಧರ್ಮದಿಂದ ಸಮಸ್ತ ಪ್ರಜೆಗಳನ್ನು ಸಂತೋಷಪಡಿಸುತ್ತಾ ದೇವೇಂದ್ರನಂತೆ ಸ್ವತಂತ್ರನಾಗಿ ರಾಜ್ಯಭಾರ ಮಾಡುತ್ತಿದ್ದನು. ಯುವಕ ಸಿಂಹನಾದ ಆ ರಾಜನು ಧರ್ಮಕ್ಕೆ ವಿರೋಧವೂ ಬಾರದಂತೆ ಎಲ್ಲ ಸುಖಗಳನ್ನು ಅನುಭವಿಸಿದನು. ಆ ರಾಜನು ಹೀಗೆ ಕಾಮಸುಖದಲ್ಲಿ ಮುಳುಗಿ ತೇಲುತ್ತಾ 1000 ವರ್ಷವೂ ಮುಗಿಯುತ್ತಾ ಬರಲು ಖಿನ್ನನಾಗಿ ತನ್ನ ವಾಗ್ದಾನವನ್ನು ಮನಸ್ಸಿನಲ್ಲಿ ನೆನೆಸಿದನು. ಆತನು ಆ 1000 ವರ್ಷಗಳನ್ನು ನಿಮಿಷ ಕ್ಷಣ ಮುಂತಾದವುಗಳನ್ನು ಕೂಡ ತಪ್ಪದೆ ಸರಿಯಾಗಿ ಲೆಕ್ಕಿಸುತ್ತಿದ್ದನು. ವಿಶ್ವಾಚಿ ಎಂಬ ಅಪ್ಸರ ಸ್ತ್ರೀಯೊಡಗೂಡಿ ನಂದನವನದಲ್ಲಿಯೂ ಅಲಕಾಪುರಿಯಲ್ಲಿಯೂ ಉತ್ತರ ಮೇರು ಶೃಂಗದಲ್ಲಿಯೂ ರಮಿಸುತ್ತಾ ಸುಖವಾಗಿದ್ದನು. ಆಮೇಲೆ ನಿಯಮಿತ ಕಾಲವು ಮುಗಿದುದೆಂದು ತಿಳಿದು ತನ್ನ ಮಗನಾದ ಪುರುವನ್ನು ನೋಡಿ, ಕುಮಾರ, ನಾನು ನಿನ್ನ ಯೌವನವನ್ನು ಪಡೆದು ತೋರಿದ ರೀತಿಯಲ್ಲಿ ಉತ್ಸಾಹದಿಂದ ನಿಯತ ಕಾಲದವರೆಗೆ ವಿಷಯ ಸುಖವನ್ನು ಅನುಭವಿಸಿದೆನು. ಕಾಮವೆಂಬುದು ಸುಖವನ್ನು ಅನುಭವಿಸುವುದರಿಂದ ಯಾವಾಗಲೂ ಶಾಂತವಾಗುವುದಿಲ್ಲ. ತುಪ್ಪವನ್ನು ಸುರಿದಷ್ಟು ಅಗ್ನಿಯು ಅಧಿಕವಾಗಿ ಜ್ವಲಿಸುವಂತೆ ಅನುಭವಿಸಿದಷ್ಟು ಅದು ವೃದ್ಧಿ ಹೊಂದುವುದು. ಈ ಭೂಮಿಯಲ್ಲಿರುವ ಭತ್ತ, ಗೋಧಿ ಮುಂತಾದ ಎಲ್ಲ ಧಾನ್ಯಗಳು, ಹಸುಗಳು, ಸ್ತ್ರೀಯರು ಇವನ್ನೆಲ್ಲ ಸೇರಿಸಿಕೊಟ್ಟರು ಒಬ್ಬನ ತೃಪ್ತಿಗೆ ಸಾಲದು. ಆದುದರಿಂದ ಈ ದಾಹವನ್ನು ಬಿಟ್ಟು ಬಿಡಬೇಕು. ಬುದ್ಧಿಗೆಟ್ಟವರಿಗೆ ಈ ದಾಹವು ಅಡಗುವ ಸಂಭವವಿಲ್ಲ. ದೇಹವು ಜೀರ್ಣವಾದರೂ ಅದು ಜೀರ್ಣವಾಗುವುದಿಲ್ಲ. ಪ್ರಾಣವಿರುವವರೆಗೂ ಈ ರೋಗವು ಬಿಡುವುದಿಲ್ಲ. ಅಂತಹ ತೃಷ್ಣೆಯನ್ನು ಬಿಟ್ಟು ಬಿಡುವವನಿಗೆ ಸುಖವು. ವಿಷಯ ಸುಖದಲ್ಲಿ ನನ್ನ ಮನಸ್ಸು ಮಗ್ನವಾಗಿ 1000 ವರ್ಷಗಳು ತುಂಬಿದವು. ಆದರೂ ನನ್ನ ತೃಷ್ಣೆಯು ವಿಷಯ ಸುಖದಲ್ಲಿ ಈಗಲೂ ದಿನೇ ದಿನೇ ಹೆಚ್ಚುತ್ತಲೇ ಇರುವುದು. ಆದುದರಿಂದ ಇನ್ನಾದರೂ ನಾನು ತೃಷ್ಣೆಯನ್ನು ಬಿಟ್ಟು ಬ್ರಹ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿ ಶೀತೋಷ್ಣಗಳನ್ನು ತೊರೆದು ನನ್ನದೆಂಬ ಮಮಕಾರವನ್ನು ಬಿಟ್ಟು ಮೃಗಗಳೊಡನೆ ಅರಣ್ಯದಲ್ಲಿ ಸಂಚರಿಸುತ್ತಿರುವೆನು. ಪುರು, ನಿನ್ನಲ್ಲಿ ನಾನು ಸಂತುಷ್ಟನಾದೆನು. ನಿನಗೆ ಶುಭವಾಗಲಿ. ನಿನ್ನ ಯೌವನವನ್ನು ನೀನೇ ತೆಗೆದುಕೋ. ರಾಜ್ಯವನ್ನು ಕೈಗೊಳ್ಳುವವನಾಗು. ನೀನು ಎಷ್ಟು ಕಾಲದವರೆಗೆ ಯೌವನವು ಬೇಕೆಂದು ಕೋರುವೆಯೋ ಅದುವರೆಗೂ ದೀರ್ಘಾಯುಷ್ಯದಿಂದ ಕೂಡಿ ಅದನ್ನು ಅನುಭವಿಸು. ನೀನಲ್ಲವೇ ನನಗೆ ಪ್ರಿಯವನ್ನು ಉಂಟು ಮಾಡಿದ ಮಗನು ಎಂದನು. ಒಡನೆಯೇ ಯಯಾತಿಗೆ ಮುಪ್ಪು ಬಂದಿತು. ಪುರುವು ತನ್ನ ಯೌವನವನ್ನು ಹೊಂದಿದನು. ರಾಜನು ಆ ಪುರುವಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೋರಲು ಬ್ರಾಹ್ಮಣಾದಿ ವರ್ಣದವರು ಆತನನ್ನು ನೋಡಿ, ಭೂ, ಶುಕ್ರನ ಮೊಮ್ಮಗನು, ದೇವಯಾನಿಯ ಮಗನು, ಹಿರಿಯವನು ಆದ ಯದುವನ್ನು ಬಿಟ್ಟು ಪುರುವಿಗೆ ಹೇಗೆ ರಾಜ್ಯವನ್ನು ಕೊಡುವೆ? ಯದುವು ನಿನ್ನ ಜ್ಯೇಷ್ಠ ಪುತ್ರನು. ಅವನಿಂದಾಚೆಗೆ ಹುಟ್ಟಿದವನು ತುರ್ವಸು. ಅವನಿಂದಾಚೆಗೆ ಶರ್ಮಿಷ್ಠೆಯ ಪುತ್ರನಾದ ದೃಹ್ಯವು, ಅವನಿಂದಾಚೆಗೆ ಪುರುವು ಹುಟ್ಟಿರುವನು. ಹಿರಿಯರನ್ನು ಬಿಟ್ಟು ಕನಿಷ್ಠ ಪುತ್ರನು ರಾಜ್ಯಕ್ಕೆ ಹೇಗೆ ಅರ್ಹನಾಗುವನು? ಈ ವಿಷಯವನ್ನು ನಿನಗೆ ತಿಳಿಸುತ್ತಿರುವೆವು. ನೀನು ಧರ್ಮವನ್ನು ಪಾಲಿಸು ಎಂದರು. ಅದಕ್ಕೆ ಯಯಾತಿಯು, ಬ್ರಾಹ್ಮಣಾದಿ ಸಮಸ್ತ ವರ್ಣದವರು ನನ್ನ ಮಾತನ್ನು ಲಾಲಿಸಿರಿ. ಜ್ಯೇಷ್ಠನಿಗೆ ನಾನು ರಾಜ್ಯವನ್ನು ಕೊಡದಿರುವ ಕಾರಣವನ್ನು ತಿಳಿಸುವೆನು. ಹಿರಿಯನಾದ ಯದುವು ನನ್ನ ಆಜ್ಞೆಯನ್ನು ಪಾಲಿಸಲಿಲ್ಲ.
ತಂದೆಗೆ ವಿರುದ್ಧವಾಗಿ ನಡೆಯತಕ್ಕವನು ಮಗನಲ್ಲವೆಂದೇ ಸಜ್ಜನರು ಹೇಳುವರು. ತಂದೆ ತಾಯಿಗಳ ಮಾತನ್ನು ನಡೆಸತಕ್ಕವನು ಅವರಿಗೆ ಹಿತನಾದವನು ಪುತ್ರನೆನಿಸುವನು. ತಾಯಿ ತಂದೆಗಳಲ್ಲಿ ಮಗನು ಹೇಗಿರಬೇಕು ಹಾಗೆ ನಡೆಯತಕ್ಕವನು ಪುತ್ರನೇ ಹೊರತು ಜನನ ಮಾತ್ರಕ್ಕೆ ಪುತ್ರನೆನಿಸಲಾರನು. ಎಂಬುದೊಂದು ನರಕವು, ನರಕವೆಂಬುದೇನು? ಕೇವಲ ದುಃಖವೇ. ತಾಯಿ ತಂದೆಗಳ ದುಃಖವನ್ನು ತಪ್ಪಿಸಿ ಕಾಪಾಡತಕ್ಕವನೇ, ಅಂದರೆ ಇಹ ಪರಗಳಲ್ಲಿಯೂ ನರಕ ದುಃಖಗಳನ್ನು ತಪ್ಪಿಸಿ ಕಾಪಾಡುವವನೇ ಪುತ್ರನು. ದೇವತೆಗಳನ್ನು ಋಷಿಗಳನ್ನು ಪೂಜಿಸುವುದರಲ್ಲಿ ತಂದೆಗೆ ಸಾಟಿಯಾಗಿ ಎಲ್ಲರಿಗೂ ಮೇಲನ್ನು ಕೋರತಕ್ಕವನು ಯಾವನೋ ಆ ಪುತ್ರನೇ ಜ್ಯೇಷ್ಠ ಪುತ್ರನೆನಿಸುವನು. ಮೂಗನು, ಕುರುಡನು, ಕುಂಟನು, ಕಿವುಡನು, ಬಿಳಿಯ ಕುಷ್ಠವುಳ್ಳವನು, ಸ್ವಧರ್ಮಗಳನ್ನು ಅನುಷ್ಠಿಸದವನು, ಚೋರನು, ಪಾಪಶೀಲನು, ಇಂಥವರು ಮೊದಲು ಹುಟ್ಟಿದ ಮಾತ್ರಕ್ಕೆ ಜ್ಯೇಷ್ಠ ಪುತ್ರರೆನಿಸಲಾರರು. ಇಹ ಪರಗಳೆರಡರಲ್ಲಿಯೂ ತಂದೆಗೆ ಕ್ಷೇಮವನ್ನು ಉಂಟು ಮಾಡತಕ್ಕವನು, ಗುಣವಂತನು ಆದ ಮಗನೇ ಮಕ್ಕಳಲ್ಲಿ ಜ್ಯೇಷ್ಠನ ಭಾಗವನ್ನು ಪಡೆಯುವುದಕ್ಕೆ ಅರ್ಹನು. ಅವನೇ ಪುತ್ರನಲ್ಲದೆ ಇತರರಾರೂ ಪುತ್ರರಲ್ಲ. ಅಂಥವರನ್ನು ತೊರೆದು ಬಿಡಬೇಕಾದುದೆ. ಪಿತೃಗಳಿಗೆ ಪುತ್ರನಿಂದಲೇ ಪುಣ್ಯಪ್ರಾಪ್ತಿ ಎಂದು ಧರ್ಮಜ್ಞರು ಹೇಳುವರು. ಪುತ್ರನು ತಂದೆಯ ಹೃದಯದಿಂದಲೇ ಹುಟ್ಟಿದುದಾಗಿ ಪುತ್ರ ಜನನವನ್ನು ಕುರಿತು ಹೇಳುವ ವೇದಗಳಲ್ಲಿ ಪ್ರತಿಪಾದಿಸಲ್ಪಡುವುದು. ತಂದೆಗೆ ಸಂಬಂಧಪಟ್ಟ ಅನೇಕ ಸಂಗತಿಗಳು ಪುತ್ರನಲ್ಲಿ ಕಾಣಿಸುತ್ತಿವೆ. ಆದುದರಿಂದಲೇ ಶ್ರುತಿಯು ಆತ್ಮವೈ ಪುತ್ರನಾಮಾಸಿ, ಎಂದರೆ ತಾನೇ ಪುತ್ರನಾಗುವನು ಎಂದು ಉದ್ಘೋಷಿಸುತ್ತಿದೆ. ನನ್ನ ಮಗನೆನಿಸಿಕೊಂಡ ಯದುವು ನನ್ನನ್ನು ಅವಮಾನಿಸಿದನು, ಹಾಗೆಯೇ ತುರ್ವಸುವು, ಋಷ್ಯುವು, ಅನುವು ನನ್ನನ್ನು ಬಹಳವಾಗಿ ತಿರಸ್ಕರಿಸಿ ಅವಮಾನಿಸಿದರು. ಪುರು ಒಬ್ಬನೇ ನನ್ನ ಮಾತಿನಂತೆ ನಡೆದವನು, ಅವನೇ ನನ್ನನ್ನು ಅತ್ಯಂತವಾಗಿ ಗೌರವಿಸಿದವನು. ನನ್ನ ಮುಪ್ಪನ್ನು ತೆಗೆದುಕೊಂಡ ಆ ಕನಿಷ್ಠನೇ ನನ್ನ ರಾಜ್ಯವನ್ನು ಪಡೆಯುವುದಕ್ಕೂ ಅರ್ಹನು. ಆ ಪುರುವೇ ನನಗೆ ಹಿತನಾಗಿ ನನ್ನ ಕೋರಿಕೆಯನ್ನು ನಡೆಸಿದನು. ಅಲ್ಲದೆ ಶುಕ್ರಾಚಾರ್ಯನು ಕೂಡ ನಿನ್ನನ್ನು ಅನುವರ್ತಿಸಿ ನಡೆಯತಕ್ಕ ಪುತ್ರನಾದರೂ ಪುತ್ರನು ಯಾವನು ಅವನೇ ರಾಜನಾಗತಕ್ಕವನೆಂದು ವರವನ್ನು ಕೊಟ್ಟಿರುವನು. ತಂದೆಯನ್ನು ಅನುವರ್ತಿಸಿ ನಡೆಯತಕ್ಕ ಪುತ್ರನೇ ಆ ತಂದೆಯ ದಾಯಭಾಗವನ್ನು ಪಡೆಯತಕ್ಕವನು. ಆದುದರಿಂದ ನಾನು ನಿಮ್ಮಲ್ಲಿ ಪ್ರಾರ್ಥಿಸಿ ಕೇಳಿಕೊಳ್ಳುವೆನು, ಪುರುವಿಗೆ ಪಟ್ಟಾಭಿಷೇಕವು ನಡೆಯಲಿ ಎಂದನು. ಆಗ ಪ್ರಜೆಗಳೆಲ್ಲರೂ ಆ ಮಾತನ್ನು ಅನುಮೋದಿಸಿ, ರಾಜ, ಯಾವ ಪುತ್ರನು ತಂದೆಯ ಮನೋನುವರ್ತಿಯಾಗಿ ಗುಣ ಸಂಪನ್ನನಾಗಿ ತಾಯಿ ತಂದೆಗಳಿಗೆ ಹಿತಕರನಾಗಿರುವನು ಅವನೇ ಎಲ್ಲಾ ಭಾಗ್ಯಕ್ಕೂ ಅರ್ಹನು. ಕನಿಷ್ಠನಾಗಿದ್ದರೂ ಅವನೇ ಜ್ಯೇಷ್ಠನೆಂದು ಎಣಿಸಲ್ಪಡುವನು. ಇದು ವೇದಗಳಲ್ಲಿಯೂ ಧರ್ಮಾರ್ಥ ಶಾಸ್ತ್ರಗಳಲ್ಲಿಯೂ ಪೂರ್ವಕಾಲದ ಋಷಿಗಳು ನಿರ್ಣಯಿಸಿದ ಸ್ಮೃತಿಗಳಲ್ಲಿಯೂ ಹೇಳಲ್ಪಟ್ಟಿದೆ. ನಿನಗೆ ಪ್ರಿಯವನ್ನು ಉಂಟು ಮಾಡಿದ ನಿನ್ನ ಪುತ್ರನಾದ ಪುರುವೇ ನಿನ್ನ ರಾಜ್ಯಕ್ಕೂ ಅರ್ಹನು. ಶುಕ್ರನು ಅದಕ್ಕನುಸಾರವಾಗಿಯೇ ವರವನ್ನು ಕೊಟ್ಟಿರುವನು. ಆದುದರಿಂದ ಅದಕ್ಕೆ ಪ್ರತಿಯಾಗಿ ನಡೆಯಲು ಸಾಧ್ಯವಿಲ್ಲ ಎಂದರು. ಹೀಗೆ ಪುರಜನರು, ದೇಶ ಜನರು ಸಮ್ಮತಿಸಿದ ಮೇಲೆ ಯಯಾತಿಯು ತನ್ನ ರಾಜ್ಯದಲ್ಲಿ ಪುರುವಿಗೆ ಪಟ್ಟಾಭಿಷೇಕವನ್ನು ನಡೆಸಿ ಅವನ ಅಣ್ಣಂದಿರಾದ ಯದು, ತುರ್ವಸು, ಋಷ್ಯು, ಅನು ಎಂಬಿ ನಾಲ್ವರನ್ನು ದೇಶದ ಕೊನೆಯ ಎಲ್ಲೆಗಳಲ್ಲಿರಿಸಿ ತಾನು ವಾನಪ್ರಸ್ಥ ದೀಕ್ಷೆಯನ್ನು ವಹಿಸಿ ತಪಸ್ವಿಗಳಾದ ಅನೇಕ ಬ್ರಾಹ್ಮಣರೊಡನೆಯೂ ದೇವಯಾನಿ ಶರ್ಮಿಷ್ಠೆಯರೊಡನೆಯೂ ಸೇರಿ ತಪೋವನಕ್ಕೆ ಹೋಗಿ ಅಲ್ಲಿ ಉತ್ತಮ ತಪಸ್ಸನ್ನು ಹಿಡಿದನು. ಆಮೇಲೆ ಇತ್ತಲಾಗಿ ಯದುವಿನಿಂದ ಯಾದವರು, ತುರುವಸುವಿನಿಂದ ಯವನರು, ಋಷ್ಯುವಿನಿಂದ ಭೋಜರು, ಹನುವಿನಿಂದ ಮ್ಲೇಚ್ಛ ಜಾತಿಯವರು ಹುಟ್ಟಿದರು. ಪುರುವಿನಿಂದ ಪೌರವ ವಂಶವು ಬೆಳೆಯಿತು. ಓ ಜನಮೇಜಯ ರಾಜ, ನೀನು ಆ ಪುರು ವಂಶದಲ್ಲಿ ಹುಟ್ಟಿದವನೇ. ನೀನು ಜಿತೇಂದ್ರಿಯನಾಗಿದ್ದು ಸಾವಿರಾರು ವರ್ಷಗಳವರೆಗೆ ಈ ರಾಜ್ಯವನ್ನು ಪಾಲಿಸುವುದಕ್ಕಾಗಿಯೇ ಹುಟ್ಟಿರುವೆ ಎಂದನು. ಇದು 79ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.